ನಿಮ್ಮ ಕಷ್ಟ ನೀವೇ ಅನುಭವಿಸ್ಕೊಳ್ಳಿ. ನಿಮಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದೆ ಒಂದಿನ ಗೊತ್ತಾಗುತ್ತೆ. ಮದುವೆಯಾಗಿ ನಿಮ್ಮ ಹೆಂಡತಿ ಪಕ್ಕ ನೀವು ಮಲಗೋಕೆ ಹೋಗ್ತಿರಲ್ಲ, ಸೊ ಆಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಬಡ್ಕೊತಿದ್ದೆ ಅಂತ. ಆವಾಗ ಸರ್ ನನಗೆ ಇದಾಗ್ತಿಲ್ಲ, ನನ್ನ ಮಗು ಆಗ್ತಿಲ್ಲ, ನನ್ನ ಕೆಲಸ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಕೊತಿರಲ್ಲ, ಆವಾಗಿದೆ ನಿಮಗೆ ನಾನಲ್ಲ ನಿಮ್ಮ ಹೆಂಡತಿ ಮುಂದೆ, ನಿಮ್ಮ ಹೆಂಡತಿ ನಿನಗೆ ಮಾರಿ ಹಬ್ಬ ಮಾಡ್ತಾಳಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಕನ್ನಡಿಗರಿಗೆ ಇದೊಂದು ಏನದು ಎಷ್ಟು ಮಾಡಿದ್ರೂ ಇರು ನಿಯತ್ ಇಲ್ದಿರೋ ಜನ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ. ಇರು ಅದು ಲೋ ಮ್ಯಾಟರ್ ಆಗಿರ್ಬೋದು, ಗಂಡ ಹೆಂಡತಿ ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಮತ್ತು ಲೈಕ್ ಲೋವಲ್ ಪ್ರಾಬ್ಲಮ್ ಇರ್ಬೋದು, ಮತ್ತು ಡಿಪ್ರೆಷನ್ ಇರ್ಬೋದು, ಎಕ್ಸೆಟ್ರಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸೈಕಾಲಜಿಸ್ಟ್. ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ನಾನು ಕೂಡ ಯಾಕಂದರೆ ಸೂಪರ್ ಆಗಿದ್ದೀನಿ. ಏನಿವತ್ತು ಹೊಸ ಲುಕ್ಕಲ್ಲಿ ಹೊಸ ಟ್ರೆಂಡಲ್ಲಿ ಬಂದಿದ್ದೀನಿ ಅಂದ್ಕೊತೀರಾ? ಅಂದ್ಕೊಳ್ಳಿ, ಪರವಾಗಿಲ್ಲ. ಜಸ್ಟ್ ಅದನ್ನೊಂಥರ ನಿಮಗೂ ಯಾವಾಗೂ ಒಂದೇ ಕಂಟೆಂಟ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನನ್ನ ಅಂತ ಅನಿಸ್ತಿದೆ. ಸೊ ಬಿಕಾಸ್ ಆಫ್ ದ್ಯಾಟ್ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಲಾಸ್ಟ್ ವೀಡಿಯೋ ನಿಮ್ಗೆ ನೋಡಿರ್ಬೋದು ಅನಿಸುತ್ತೆ, ನಾನು ಒಂದು ಸ್ವಲ್ಪ ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ. ನೋಡಿ, ನಾನು ಇನ್ನು ಮುಂದೆ ನಿಮಗೆ ಬೇಕಾಗಿದ್ದರೆ ನಾನು ಇನ್ನು ಮುಂದೆ ನನ್ನ ಒಂದು ಚಾನಲಲ್ಲಿ ಸೆಕ್ಸ್ ಎಜುಕೇಷನ್ ನಿಮಗೆ ಬೇಕು ಅಂತಂದರೆ ನೀವು ನನ್ನ ಇನ್ಸ್ಟಾದಲ್ಲಿ ಬಂದು ಯಾರಿಗೆ ಬೇಕೋ ವಿಚಾರಗಳು ಅಲ್ಲಿ ಬಂದು ನೀವೇನಾದರೂ ಡಿಸ್ಕಸ್ ಮಾಡಿ ಮತ್ತು ನನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾನು ವೀಡಿಯೋಸ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿಗೆ ಸೆಕ್ಸ್ ಎಜುಕೇಷನ್ ಅನ್ನೋದನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ತಾತ್ಕಾಲಿಕವಾಗಿ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ನೋಡ್ತಾ ಇದ್ದೆ, ಸೊ ನಾನು ಹಾಕೋ ಒಂದು ವೀಡಿಯೋಸನ್ನು ನೀವು ಪ್ರಾಪರಾಗಿ ನೋಡ್ತಿಲ್ಲ ಅನ್ನೋದಕ್ಕಿಂತ ನಾನು ಅಷ್ಟು ಟೈಮ್ ಕೊಟ್ಟು ಹಾಕಿದ್ರೂ ಇಟ್ಸ್ ನಾಟ್ ರೀಚಿಂಗ್ ಪ್ರಾಪರ್ಲಿ ಅಂತ ಅನಿಸ್ತಿದೆ. ಯಾಕಂದರೆ ನಮ್ಮ ಜನ ಹೆಂಗೆ ಅಂದರೆ ಬೇಕು ಅಂದಾಗ ವೀಡಿಯೋಸ್ನ ನೋಡ್ತಾರೆ, ಅವ್ರಿಗೆ ಬೆನಿಫಿಟ್ ಎಲ್ಲ ತೊಗೊಂಡಾದಮೇಲೆ ಜಸ್ಟ್ ಲೀವ್ ಆನ್ ಅಂದರೆ ಬಿಟ್ಬಿಡ್ತಾರೆ. ಆ್ಯಂಡ್ ಎಗೇನ್ ಅವ್ರಿಗೇನು ಎನ್ಕರೇಜ್ ಮಾಡೋಕ್ಕೆ ಹೋಗಲ್ಲ, ನಾವು ಇದ್ದೀವಿ ಸರ್ ನೀವು ಕಂಟಿನ್ಯೂ ಮಾಡಿ ಅಂತಿರೋರೆಲ್ಲ ಈಗಿನ ನಡುವೆ ಜಸ್ಟ್ ನನ್ನ ಅವ್ರು ಇರಲೇಬೇಕು ಅಂತೇನಿಲ್ಲ. ನಮ್ಮ ಲೈಫಲ್ಲಿ 100 ಜನ ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ, ಐ ನಾಟ್ ಕೇರ್ ಅಬೌಟ್ ದಟ್ ಪೀಪಲ್ಸ್, ಸೊ ಜಸ್ಟ್ ಗೋ ಆನ್ ಅಂದರೆ ಹೋಗ್ತಾ ಇರ್ತೀನಿ ನಾನು ಅಷ್ಟೇ. ಸೊ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಯಾಕಂದರೆ ಯೂಸ್ ಮಾಡಿಕೊಂಡು ಓ ಬಿಸಾಕೋದು ಅದು ಎಷ್ಟು ಮಟ್ಟಿಗೆ ಸರ್, ಲೈಕ್ ಡಸ್ಟ್ಬಿನ್ ಥರ, ಆ ಡಸ್ಟ್ಬಿನ್ ಮೇಲೆ ಯಾಕೆ ಇರ್ತಾರೆ ಯೂಸ್ ಮೀ ಅಂತ. ಸೊ ಹಂಗಾಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ ನನಗೆ. ಸೊ ಅದಕ್ಕೆ ನಾನೇ ಒಂದು ನಿರ್ಧಾರಕ್ಕೆ ಬಂದೀನಿ. ಇನ್ಮೇಲೆ ನಾನು ನಿಮಗೆ ಲೈಂಗಿಕ ಸಂಪರ್ಕದ ಬಗ್ಗೆ ಆಗಲಿ, ಇಲ್ಲ ಅಂದರೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಆಗಲಿ ನಾನು ಇನ್ನು ಮುಂದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದು ತಾತ್ಕಾಲಿಕವಾಗಿ ಯಾಕೆ ಮಾಡಬಾರ್ದು ಅಂತಂದರೆ ದೆರ್ ಈಸ್ ನೋ ಎನಿ ಸಪೋರ್ಟ್ ಇನ್ ಕನ್ನಡ ಯೂಟ್ಯೂಬ್. ಸೊ ನಾನು ಅಂದರೆ ಕನ್ನಡಿಗರಿಗೆ ಇದೊಂದು ಏನದು ಎಷ್ಟು ಮಾಡಿದ್ರೂ ಇರು ನಿಯತ್ ಇಲ್ದಿರೋ ಜನ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ. ಅಂದರೆ ಹೆಂಗೆ ಅಂತಂದರೆ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನೀವು ಬಂದು ಒಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಬ್ಯಾಡ ಕಾಮೆಂಟ್ ಮಾಡ್ತಿರೋರಿಗೆ ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಂಡು ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದ್ರ ಕಷ್ಟ ಏನು ಅಂತ ನಿಮ್ಗೆ ತಿಳಿಯುತ್ತೆ. ನಾನೇನೋ ದುರಂಕಾರದಿಂದ ಹೇಳ್ತಿಲ್ಲ, ಯಾಕೆ ಅಂತಂದರೆ ನಾನು ಎಷ್ಟೊಂದು ಯೂಟ್ಯೂಬರ್ಸ್ನ ನೋಡ್ತಿದ್ದೀನಿ, ನನಗೂ ಸ್ವಲ್ಪ ಜನ ಈ ಪರಿಚಯ ಇದ್ದಾರೆ. ಸೊ ಇನ್ನೂ ಕೆಲವೊಬ್ರು ಯೂಟ್ಯೂಬರ್ಸ್ನ ನನ್ನ ಫ್ರೆಂಡ್ಸ್ ಅಂದರೆ ಯೂಟ್ಯೂಬರ್ಸೇ ಅವರು ನೋಡಿ ತೋರಿಸಿರೋದು, ನೋಡು ಮಚ್ಚ ಇವ್ರು ಕಂಟೆಂಟೇ ಇಲ್ಲ, ಏನೇನೋ ಮೆಂಟ್ಲು ತಿಕ್ಕಲು ತಿಂಗಳಂಗೆಲ್ಲ ಮಾಡ್ತಾ ಇರ್ತಾರೆ, ಯೂಸ್ಲೆಸ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ, ಲ್ಯಾಕ್ಸ್ವರೆಗೂ 2-3 ಲ್ಯಾಕ್ಸ್ವರೆಗೂ ವ್ಯೂಸ್ ಹೋಗುತ್ತೆ ಅಂತ. ನನಗೆ ಅವಾಗ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ, ಅವು ಯಾವುದು ಅವ್ರು ಬಿಡಿ, ಅವ್ರು ಇಷ್ಟ ಬಿಡು, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರು ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಬಿಡ್ತಾರೆ ಅಂತಿದ್ದೆ. ಬಟ್ ಅವ್ನು ಹೇಳಿದ ನಿಜ ಅಂತ ಈಗ ಅನಿಸ್ತಿದೆ ನನಗೆ. ಬಟ್ ಇಟ್ಸ್ ಓಕೆ, ಅದು ನಿಮ್ಮ ವೈಯಕ್ತಿಕ ನಿಮ್ಮ ವಿಚಾರಕ್ಕೆ ನಾನು ತಲೆ ಹಾಕ್ಬಾರ್ದು, ಇಟ್ಸ್ ಓಕೆ. ಸೊ ಅದಕ್ಕೆ ಇನ್ಮೇಲೆ ನಾನು ಈ ಒಂದು ವಿಚಾರದ ಬಗ್ಗೆ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಮಾಡಲೇಬೇಕು ಸರ್ ನೀವು ಅಂತಿದ್ರೆ ಜಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನೀವು ಮಾಡಿ ಸರ್ ನಾವು ಇದ್ದೀವಿ ಅಂತ ಹಾಕಿ. ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ಬಂದುಬಿಟ್ಟು ನೀವು ಇಷ್ಟು ಜನ ಇಂತಿಷ್ಟು ಜನ ಸರ್ ನೀವು ಮಾಡಿ ಸರ್ ನಮ್ಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಖಂಡಿತ ನಾನು ಮಾಡ್ತೀನಿ. ಯಾಕಂದರೆ ನನಗೂ ಕೂಡ ಟೈಮ್ ಇಲ್ದಿರೋ ಕಾರಣ ಟೈಮ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ. ಸೊ ಆಗಲೂ ಕೂಡ ರೆಸ್ಪಾನ್ಸ್ ಇಲ್ಲ ಅಂತಂದರೆ ಅದು ನನಗೆ ನನ್ನೇನು ಟೈಮ್ ಇಲ್ದಿರ ಮಾಡ್ತಿದ್ದೀನಿ, ನಾ ಇವ್ರಿಗೋಸ್ಕರ ಮಾಡಬೇಕಾ? ಯಾಕಂದರೆ ನಿಮ್ಮ ನನಗೆ ಅನಿಸ್ತಿದೆ ಇತ್ತೀಚೆಗೆ ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬ
ಎಷ್ಟು ಎನರ್ಜೆಟಿಕ್ ಆಗಿ ಲೈಕ್ ಅವರೆಲ್ಲ ಪ್ರಶ್ನೆಗಳು ಕೇಳ್ತಿದ್ರು, ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಇವಾಗ ಆರಾಮಾಗಿದ್ದೀರಾ ಅಂತ ಅನಿಸ್ತದೆ. ಇಟ್ ಓಕೆ, ಹೌದು ಆರಾಮಾಗಿರಬೇಕು ಅಂತಲೇ ನಾನು ಮಾಡಿದ್ದೆ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದು. ಬಟ್ ಅವರೇ ಈಗ ಲೈಕ್ ನೋ ರೆಸ್ಪಾನ್ಸ್, ಅಂದರೆ ಲೈಕ್ ಫಾಲೋ ಆಗ್ತಾರೆ, ಫಾಲೋ ಬ್ಯಾಕ್ ಮಾಡ್ತಾರೆ, ಫಾಲೋ ಆಗ್ತಾರೆ, ಫಾಲೋ ಬ್ಯಾಕ್, ಬಿಕಾಸ್ ಅವರು ಕೆಲಸ ಆಗೋವರೆಗೂ ಅಷ್ಟೇ. ಬಟ್ ನಾನು ಆಗಿ ಅಂತಲೂ ಎಲ್ಲೂ ಹೇಳಿಲ್ಲ, ಬಂದು ಕಾಂಟ್ಯಾಕ್ಟ್ ಮಾಡಿ ಟೆಕ್ಸ್ಟ್ ಮಾಡಿ ಅಂತಲೇ ಎಲ್ಲೂ ಇವಾಗೂ ಹೇಳ್ತಿರೋದು. ಫಾಲೋ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಬಂದು ನಿಮಗೆ ಟೆಕ್ಸ್ಟ್ ಮಾಡಿ, ನಿಮಗೆ ಬೇಕು ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಅಂದರೆ ಅದು ಬರೀ ಸೆಕ್ಸ್ ಅಂತಲೇ ಅಲ್ಲ, ಜಸ್ಟ್ ನಿಮ್ಮ ವೈಯಕ್ತಿಕ ವಿಚಾರ, ಪರ್ಸ್ನಲ್ ಆಗಿದ್ದರೂ ಅದು ಲವ್ ಮ್ಯಾಟರ್ ಆಗಿರ್ಬೋದು, ಗಂಡ ಹೆಂಡತಿ ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಮತ್ತು ಲೈಕ್ ಲೋವಲ್ ಪ್ರಾಬ್ಲಮ್ ಇರ್ಬೋದು, ಮತ್ತು ಡಿಪ್ರೆಷನ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಆಲ್ ಇನ್ ಒನ್. ಸೊ ಆ್ಯಸ್ ಎ ಸೈಕಾಲಜಿಸ್ಟ್ ನಾನು ಏನು ಹೆಲ್ಪ್ ಮಾಡಬೇಕು ನಿಮ್ಗೆ ಖಂಡಿತ ಮಾಡೇ ಮಾಡ್ತೀನಿ. ಸೊ ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಇನ್ನು ಮುಂದೆ ನನ್ನ ಚಾನಲಲ್ಲಿ ಏನು ಮಾಡೋಕೆ ಹೊರಟಿದ್ದೀನಿ ಅಂತಂದರೆ, ಸೊ ಅದು ಎಲ್ಲರಿಗೂ ಯೂಸ್ ಆಗಬೇಕು, ನನಗೂ ಯೂಸ್ ಆಗಬೇಕು, ಫಸ್ಟ್ ಆಫ್ ಆಲ್ ನನಗೆ ಯೂಸ್ ಆಗಬೇಕು, ನನ್ನ ಕಂಟೆಂಟು ನಿಮಗೂ ಇಷ್ಟ ಆಗಬೇಕು, ಮತ್ತು ಅದೇ ರೀತಿ ಬೇರೆಯೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಹೆಲ್ಪ್ ಮಾಡಬೇಕು ಅನ್ನೋ ಗುರಿ ನಾನು ಇಟ್ಕೊಂಡಿದ್ದೀನಿ. ಅದನ್ನ ಏನು ಹೇಳಲ್ಲ, ಮುಂದೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡೋಕೆ ಹೊರಟಿದ್ದೀನಿ ಅಂತ. ಸೊ ಅದನ್ನು ಖಂಡಿತ ಮಾಡ್ತೀನಿ, ಖಂಡಿತ ಇವತ್ತು ಇಲ್ಲೇ ಇಲ್ಲ ಅಂತಂದ್ರೆ ನಾಳೆ ನಮ್ಮ ಕನ್ನಡಿಗರ ಕೈ ಹಿಡಿತಾರೆ ಅಂತ ನನ್ನ ಆತ್ಮ ಸಾಕ್ಷಿಗೆ ಅದು ಅನ್ನಿಸ್ತಿದೆ. ಅಂದಮೇಲೆ ನನ್ನ ಸಿಕ್ಸ್ ಸೆನ್ಸ್ ಅಂತಾರಲ್ಲ, ಸೊ ಅದು ನನಗೆ ಅನ್ನಿಸ್ತಿದೆ. ಸೊ ಈಗಾಗಲೇ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋ ನಿಮಗೆಲ್ಲರಿಗೂ ಕೋಟಿ ಕೋಟಿ ವಂದನೆಗಳು, ಧನ್ಯವಾದಗಳು. ಅದೆಷ್ಟು ಹೇಳಿದ್ರು ಸಾಲೋದಿಲ್ಲ, ಬಟ್ ಸ್ಟಿಲ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಕೊಲೀಗ್ಸ್ ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಅವ್ರಿಗೆಲ್ಲ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್, ನನ್ನ ಚಾನಲಲ್ಲಿ ಇನ್ನು ಮುಂದೆ ವ್ಲಾಗ್ಸ್ ಕೂಡ ನಾನು ಈ ಚಾನಲಲ್ಲಿ ಹಾಕ್ತೀನಿ. ನಾನು ಹಳೆ ಚಾನಲಲ್ಲಿ ಇತ್ತು, ಸೊ ಅದರಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಇನ್ನು ಮುಂದೆ ಇದೇ ಚಾನಲಲ್ಲಿ ನಾನು ವ್ಲಾಗ್ಸ್ ಕೂಡ ಮಾಡ್ತೀನಿ, ನನ್ನ ಫ್ರೆಂಡ್ಸು ಕಾಣಿಸ್ಕೊತಾರೆ. ಆ್ಯಂಡ್ ಅಗೇನ್ ನನ್ನ ಒಂದು ಡ್ಯೂಟಿ ಏನಿರುತ್ತಲ್ಲ, ಸೊ ನಾನು ಏನು ಮಾಡ್ತೀನಿ, ಸೊ ಅದನ್ನು ಹೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಕ್ಕೆ ಹೊರಟಿದ್ದೆ, ಇನ್ನು ಮುಂದೆ ನಾನು ಯಾಕೆ ಮಾಡಲ್ಲ ಅಂತ ರೀಸನ್ ಕೂಡ ಹೇಳಿಬಿಡ್ತೀನಿ. ನಾನು ಈಗ ಒಂದು ಜಾಬ್ ಬಿಟ್ಟಿರೋದ್ರಿಂದ, ಸೊ ನಾನು ಇನ್ನು ಮುಂದೆ ನಾನು ಸ್ಟಡೀಸ್ಗೆ ಹೋಗಬೇಕು. ಸೊ ಆ ಸ್ಟಡೀಸಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ಸೊ ಇನ್ನು ಮುಂದೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಲೈಕ್ ಜಾಬಲ್ಲಿ ಇದ್ದಾಗಾದರೂ ಟೈಮ್ ಮಾಡಿಕೊಂಡು ನಾನು ಸಂಡೇ ಇಲ್ಲಾಂದರೆ ಸ್ಯಾಟರ್ಡೇ ಆದರೂ ಟೈಮ್ ಮಾಡ್ಕೊಂಡು ಮಾಡ್ತಿದ್ದೆ ವೀಡಿಯೋಸ್ನ. ಸೊ ಈಗ ಟೋಟಲ್ಲಿ ಡಿಫ್ರೆನ್ಸ್ ಆಗಿದೆ. ಸೊ ನನಗೆ ಅಸೈನ್ಮೆಂಟ್ಸು, ವೈವ ಮತ್ತು ಪ್ರೆಸೆಂಟೇಷನ್ಸು, ಮತ್ತು ಥೀಸಿಸ್ ಬುಕ್ಸ್ ರೆಡಿಸ್ ಮಾಡೋದಾಗಲಿ, ಮತ್ತು ಕ್ಲಾಸ್ ವರ್ಕ್ಸು, ಮತ್ತು ನಮ್ಮ ಲೆಕ್ಚರರ್ಸ್ ಹತ್ರ ಮೀಟಿಂಗು ತುಂಬ ಇರುತ್ತೆ. ನಾನೇನು ಹೇಳ್ಕೊತ ಇದ್ದೀನಿ ಅಂತಲ್ಲ, ಬಟ್ ತುಂಬ ಇದೆ. ಯಾಕಂದರೆ ಲೈಬ್ರರಿಗೆ ಹೋಗ್ಬೇಕು, ಕಾರ್ಡ್ ತೊಗೋಬೇಕು, ಅಲ್ಲಿ ಬುಕ್ಸ್ ತಗೋಬೇಕು, ರೆಫರೆನ್ಸ್ ಮಾಡಬೇಕು, ಮತ್ತು ಅಸೈನ್ಮೆಂಟ್ಸ್ ಬರಿಬೇಕು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸರ್ ಹತ್ರ ಕರೆಕ್ಷನ್ಸ್ ಮಾಡ್ಕೋಬೇಕು, ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಇದೆಲ್ಲ ತುಂಬ ಲಾಂಗ್ ಪ್ರೊಸೆಸ್ ಇರೋದ್ರಿಂದ ಸೊ ನಾನು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಅದನ್ನೇ ನಾನು ಏನು ಕಷ್ಟಪಡ್ತೀನಿ, ನಾನು ಎಷ್ಟು ಓದ್ತೀನಿ ಅದನ್ನೆಲ್ಲ ತೋರ್ಸೋದು ಪ್ರಯತ್ನ ಪಡ್ತೀನಿ. ಬಟ್ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್, ಐ ವಿಲ್ ಟ್ರೈ ಮೈ ಬೆಸ್ಟ್ ಆ್ಯಂಡ್ ಐ ವಿಲ್ ಶೋ ವಾಟ್ ಐ ವಿಲ್ ಡೂ ಇನ್ ನನ್ನ ಲೈಫಲ್ಲೆಲ್ಲ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಸೊ ನಿಮಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಮ್ಮ ಯುಗ ಹಂಗಿದೆ, 5G ಬಂದಿದ್ದೀವಿ, ಸೊ ನಮ್ಮ ಯುಗ ಕೂಡ ಹೋಗ್ತಾ ಇರುತ್ತೆ. ಸೊ ಇದು ಆಗಿತ್ತು ನನ್ನ ಒಂದು ಒಂದು ಹೇಳ್ಕೋಬೇಕು ಅನ್ನಿಸ್ತು. ಸೊ ಇನ್ನು ಮುಂದೆ ನಾನು ಸೆಕ್ಸ್ ಎಜುಕೇಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಸಪೋರ್ಟ್ ಮಾಡ್ತೀವಿ ಸರ್ ಮಾಡಿ ಅಂತಂದರೆ ಖಂಡಿತ ಮಾಡ್ತೀನಿ. ವಿತೌಟ್ ಎನಿ ಸಪೋರ್ಟ್ ಅವ್ ಕೆನ್ ಐ ಡು, ಯಾಕಂದರೆ ನಿಮ್ಮ ನೋಡೋಕ್ಕೆ ಆಸಕ್ತಿ ಇಲ್ಲ ಅಂತಂದರೆ ಸೊ ನಾನು ಯಾಕೆ ಮಾಡಲಿ? ನಿಮಗೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಕಷ್ಟ ನೀವೇ ಅನುಭವಿಸ್ಕೊಳ್ಳಿ. ನಿಮಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದೆ ಒಂದಿನ ಗೊತ್ತಾಗುತ್ತೆ. ಮದುವೆ ಆಗಿ ನಿಮ್ಮ ಹೆಂಡತಿ ಪಕ್ಕ ನೀವು ಮಲಗೋಕೆ ಹೋಗ್ತಿರಲ್ಲ, ಸೊ ಆಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಬಡ್ಕೊತಿದ್ದೆ ಅಂತ. ಆವಾಗ ಸರ್ ನನಗೆ ಇದಾಗ್ತಿಲ್ಲ, ನನ್ನ ಮಗು ಆಗ್ತಿಲ್ಲ, ನನ್ನ ಕೆಲಸ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಕೊತಿರಲ್ಲ, ಆವಾಗಿದೆ ನಿಮಗೆ ನಾನಲ್ಲ ನಿಮ್ಮ ಹೆಂಡತಿ ಮುಂದೆ ನಿಮ್ಮ ಹೆಂಡತಿ ನಿನಗೆ ಮಾರಿ ಹಬ್ಬ ಮಾಡ್ತಾಳಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಬಡ್ಕೊತಿದ್ದೆ ಸೊ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋ ನೆಕ್ಸ್ಟ್ ಟೈಮ್. ಯಾರಿಗಾದರೂ ನೋವಾಗಿದ್ದರೆ ಐ ಆಮ್ ರಿಯಲೈಸ್ ಸಾರಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಬೈ, ಚಿಲ್.